ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 194. ಸಂತರೊಂದಿಗೆ ಯುದ್ಧ ಮಾಡುವಂತೆ ಮತ್ತು ಅವರನ್ನು ಜಯಿಸುವಂತೆ ಮತ್ತು ಪರಾತ್ಪರನ ಭಕ್ತರನ್ನು ಬಳಸಿಕೊಳ್ಳಲಾಗುವುದು. ಇಬ್ರಿಯ ಪತ್ರಿಕೆಯು ಅರ್ಥ ಕೊಡುವ ರೀತಿಯಲ್ಲಿ ಪೋಪನ ಕೂಟದ ರಾಜ್ಯವು ನಿಜವಾಗಿ ಪ್ರತಿಷ್ಠೆ ಹೊಂದಿದ ದೇವರ ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸುವ ಮತ್ತು ಅವರನ್ನು ಸೋಲಿಸುವ ಅಧಿಕಾರ ಅವರನ್ನು ದೀರ್ಘಕಾಲದವರೆಗೆ ಹಿಂಸೆಪಡಿಸಿ ಅವರನ್ನು ಅಧೀನಪಡಿಸಿ ಬಳಸಿ ಬತ್ತಿ ಹಾಕುವ ಶಕ್ತಿ ಹೊಂದಿದೆಯೋ ಎಂಬುದಕ್ಕೆ ನಾವು ಉತ್ತರಿಸುತ್ತೇವೆ. ಹೌದು, ಆಲೋಚಿಸುವ ಎಲ್ಲ ಸಂತತಿಗಳು ಕ್ರೈಸ್ತ ಧರ್ಮದ ನಿಜವಾದ ಉತ್ಸಾಹವನ್ನು ಜಜ್ಜಿ ಹಾಕುವುದಕ್ಕಾಗಿ ಮತ್ತು ಆತ್ಮನನ್ನು ಕ್ರಿಸ್ತ ವಿರೋಧಿಯ ಸಿದ್ಧಾಂತ ಮತ್ತು ಸ್ವರೂಪಕ್ಕೆ ತಕ್ಕಂತೆ ಬದಲಿ ಮಾಡುವುದಕ್ಕಾಗಿಯೇ ನೇಮಿಸಲ್ಪಟ್ಟಿವೆ. ಯೋಹಾನ 8:36 3:6 ಗಲಾತಿ 5:1 2:2 2 ಕೊರಿಂಥ 3:17 ಇದು ಮೊದಲಿಗೆ ನಂಬಿಗಸ್ತರ ಮೇಲೆ ಜಜ್ಜಿ ನಿಧಾನವಾದ ಆಕ್ರಮಣವಾಗಿದ್ದು ಚಲ ಹೆಚ್ಚುಕ್ಕಿ ಹಾಕುವ ಪೀಡನೆ ವಿಶಿಷ್ಟವಾಗಿ ಬೋಧಕರನ್ನು ವಿರೋಧಿಸುವಂತೆ ವ್ಯವಹರಿಸುವುದು ಮುಂತಾದವುಗಳನ್ನು ಒಳಗೊಂಡಿದೆ ಮತ್ತು ಅನೇಕರ ತಾಳ್ಮೆ ಮತ್ತು ನಂಬಿಕೆಯನ್ನು ಬಳಲಿಸುವುದು. ಈ ದೀರ್ಘಕಾಲದ ಚಿಂತೆ ಮತ್ತು ಬಳಲಿಕೆಯು ಇವುಗಳು ಅರಿಕೆ ಮಾಡುವ ಸಂಸ್ಥೆಗಳಲ್ಲಿ ಒಳ್ಳೆ ರೀತಿಯಲ್ಲಿ ವಿಷದಗೊಳಿಸಲಾಗಿದೆ. ಆ ಸಂಸ್ಥೆಗೆ ಆಗುವ ಪ್ರತಿಯೊಂದು ಟೀಕೆಗಳನ್ನು ಮತ್ತು ಪ್ರತಿಯೊಂದು ವಿರೋಧಿಸುವ ಮಾತನ್ನು ಅರಿಕೆ ಮಾಡುವವರ ಮಾತುಗಳಿಂದ ತಿಳಿದುಕೊಂಡಿದ್ದು ಮಾತ್ರವಲ್ಲದೆ ಕ್ರಿಸ್ತ ವಿರೋಧಿಯೂ ಅದರ ಮುಂದಿನ ದಂಡದ ಬಗ್ಗೆ ಬೆದರಿಕೆಗೊಳಿಸಿ ಆ ವ್ಯವಸ್ಥೆಯ ವಿರೋಧ ಆತನನ್ನು ತನ್ನ ಸ್ವಂತವಾದ ಆಲೋಚನೆ ಮತ್ತು ಕ್ರಿಯೆಗಳನ್ನು ಅರಿಕೆ ಮಾಡುವಂತೆ ಒತ್ತಾಯಪಡಿಸುವುದಾಗಿತ್ತು. ಇದು ಸಹ ಪೌರಾಧಿಕಾರದಿಂದ ಬೆಂಬಲ ಹೊಂದಿ ಸಭೆಯ ವಿರುದ್ಧವಾದ ಯಾವುದೇ ಪ್ರತಿಭಟನೆಗೂ ಪೌರಾಧಿಕಾರದ ವಿರುದ್ಧ ರಾಜದ್ರೋಹವಾಗಿದೆ ಎಂದೆಣಿಸಿ ಅದನ್ನು ಪೋಪನ ಅಧಿಕಾರವು ಎತ್ತಿ ಹಿಡಿಯಿತು. ಪೋಪನ ಅಧಿಕಾರ ಅಂತಸ್ತಿನ ಮೊದಲನೆಯ ಗೆಲುವಿನಲ್ಲಿ ಎಲ್ಲ ಜನರು ಒಟ್ಟಾರೆಯಾಗಿ ಹೆಸರಿನ ಸಭೆ ಸದಸ್ಯರವರು ಅಥವಾ ವಿಗ್ರಹಾರಾಧಕರಾಗಿರುವವರು ಮತ್ತು ಕ್ರಿಸ್ತನನ್ನು ಒಪ್ಪಿಕೊಳ್ಳುವವರೆಲ್ಲರೂ ಕ್ರಮೇಣ ಸ್ವಯಂ ಅಂತಸ್ತಿನ ಕ್ರಮಕ್ಕೆ ಅದರ ಆಚರಣೆ ಮತ್ತು ನಿಯಮಗಳ ಕ್ರಮವನ್ನು ಅನುಸರಿಸುವವರಾಗಿರಬೇಕು ಎಂದು ನಿಕ್ಷೇಪಿಸಲಾಗಿದೆ. ಅಸತ್ಯವು ಯಾವಾಗಲೂ ಸತ್ಯಕ್ಕಿಂತ ಹೆಚ್ಚು ಜನಪ್ರಿಯವಾದುದು. ವರ್ಚಸ್ಸು ಮತ್ತು ಅಧಿಕಾರಕ್ಕೆ ಘನತೆಗೇರಿದಾಗ ಕೆಳಕ್ಕೆ ದೂಡಲ್ಪಡುತ್ತದೆ, ಬಹಿಷ್ಕರಿಸಲ್ಪಡುತ್ತದೆ ಮತ್ತು ಸತ್ಯಕ್ಕೆ ಮತ್ತು ಅದನ್ನು ಹೊಂದಿದ ಎಲ್ಲರಿಗೂ ಅಪಕೀರ್ತಿಯನ್ನುಂಟು ಮಾಡುತ್ತದೆ. ಇದು ಪ್ರಕಟಣೆಯ ಗ್ರಂಥದಲ್ಲಿ ನಿಜವಾದ ಸಭೆ ಸ್ತ್ರೀ ಅರಣ್ಯಕ್ಕೆ ಏಕಾಂತತೆಯ ಪಾಲಯಾನ ಆದ ಸಮಯದಲ್ಲಿ ಚಿತ್ರಿಸಿರುವಂತೆ ಇದೆ. ಪ್ರಕಟಣೆ 12:6. ಆಕೆಯು ಸತ್ಯಕ್ಕೆ ಮತ್ತು ನಿಜವಾದ ಕರ್ತನು ಸಭೆಯ ಶಿರಸ್ಸು ಆಗಿರುವ ಆತನಿಗೆ ತೋರಿದ ನಿಷ್ಠೆಯ ಕಾರಣ ತಬ್ಬಲಿಯಾದಳು. ಈ ಸಮಯದಲ್ಲಿ ಸ್ವಧರ್ಮ ಭ್ರಷ್ಟರು ಅರಸನಾಗಿ ಉನ್ನತಿ ಹೊಂದಿರುತ್ತಿರುವಾಗ ನಿಜವಾದ ಮತ್ತು ನಮ್ರರಾದ ಸಂತರುಗಳು ಕರ್ತನವರನ್ನು ಎಚ್ಚರಿಸುವುದನ್ನು ಅನುಭವ ಮಾಡುತ್ತಿದ್ದರು ಮತ್ತು ಕ್ರಿಸ್ತನ ಸಮಯದಲ್ಲಿ ಭಕ್ತಿಯುಳ್ಳವರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. 2 ತಿಮೋಥಿ 3:12. ಅತ್ತೆಯರು ಸೊಸೆಯಂದರಿಗೆ ತಂದೆಯು ಮಗನ ಸಹೋದರನ ಸಂಗಡ ವಿರುದ್ಧವಾಗಿರುವುದನ್ನು ಮತ್ತು ಮಾನವನ ಶತ್ರುಗಳು ಕೆಲವೊಮ್ಮೆ ನಿಜವಾಗಿಯೂ ತನ್ನ ಮನೆಯವರೇ ಆಗಿರುತ್ತಿದ್ದರು. ಮಹೋನ್ನತ ಭಕ್ತರು ಬಳಸುವ ಜಜ್ಜಲು ಶತಮಾನಗಳ ಕಾಲದಿಂದ ಜಾರಿಯಲ್ಲಿರುವಂತಹ ಕ್ರಮಕ್ಕಿಂತ ಬೇರೇನಾದರೂ ಊಹಿಸಬಹುದು. ಈ ಕಿರುಕುಳಗಳ ಕ್ರೂರತೆ ಮತ್ತು ಮರುಕು ಇಲ್ಲದಿರುವಿಕೆಯ ಬಗ್ಗೆ ಕಲ್ಪಿಸುವಂತೆ ನಾವು ಪುನಃ ಇತಿಹಾಸದ ಕೆಲವು ಪುಟಗಳನ್ನು ಮಗುಚಿ ಹಾಕಲಾಗುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.